ಕೇಂದ್ರ ಮೋದಿ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅನುದಾನ ವಾರ ಮಾತ್ರ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಬಿಜೆಪಿ ಸರ್ಕಾರದ ಆಡಳಿತಕ್ಕೆ ಸಿದ್ದರಾಮಯ್ಯನವರು ಲೇವಟಿಯನ್ನ ಮಾಡಿದ್ದಾರೆ. ಎನ್ಡಿಎಗೆ ಪೂರ್ಣ ಬಹುಮತ ದೊರಕೋದಿಲ್ಲ. ಬಿಜೆಪಿ ಯಾವತ್ತೂ ಸಂವಿಧಾನದ ಪರವಾಗಿ ಇಲ್ಲ. ಎನ್ಡಿಎಗೆ ಪೂರ್ಣ ಬಹುಮತ ಯಾವುದೇ ಕಾರಣಕ್ಕೂ ಕೂಡ ದೊರಕೋದಿಲ್ಲ ಅಂತ ಸಿದ್ದರಾಮಯ್ಯನವರು ಕಿಡಿಯನ್ನ ಕಾರಿದ್ದಾರೆ. ಬಿಜೆಪಿ ವಿರುದ್ಧ ಇರುವಂತಹ ಇಂಡಿಯಾ ಮೈತ್ರಿಗೆ ಬಹುಮತ ದೊರೆಯಲಿದೆ. 400ಕ್ಕೂ ಹೆಚ್ಚು ಸ್ಥಾನವನ್ನ ಪಡೆಯುವುದಾಗಿ ಹೇಳ್ಕೊಳ್ತಾ ಇರುವಂತಹ ಬಿಜೆಪಿಯನ್ನು ಜನರ ದಾರಿ ತಪ್ಪಿಸುವಂತಹ ಕಾರ್ಯತಂತ್ರ ಅಂತ ಕಿಡಿ ಕಾರಿದೆ. ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹ ರಾಜ್ಯ ಸರ್ಕಾರ ಬರೋಬ್ಬರಿ 18,000 ಕೋಟಿ ಅನುದಾನ ಬಿಡುಗಡೆ ಆಗಬೇಕಾಗಿದೆ ರಾಜ್ಯಕ್ಕೆ. ಆದ್ರೆ ಕೇಂದ್ರ ಸರ್ಕಾರ ಮಾತ್ರ ಯಾವುದೇ ರೀತಿಯಾದಂತಹ ಅನುದಾನವನ್ನ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಈ ಹಿಂದೆ ಅಷ್ಟೇ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಾವು ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂತಹ ಅನುದಾನವನ್ನ ಪೆಂಡಿಂಗ್ ಇಟ್ಕೊಂಡಿದ್ದೆ. ಕರ್ನಾಟಕದ ಒಂದು ನಯಾ ಪೈಸೆ ಕೂಡ ನಾವು ಪೆಂಡಿಂಗ್ ಇಟ್ಕೊಂಡಿಲ್ಲ. ಎಲ್ಲವೂ ಕ್ಲಿಯರ್ ಆಗಿದೆ ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಅದಕ್ಕೆ ಈಗ ಸಿದ್ದರಾಮಯ್ಯನವರು ಟಾಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದು ಇದ್ರ ಬಗ್ಗೆ ಏನ್ ಮಾತಾಡಿದ್ರು ಕೇಳೋಣ. ಬರ್ಲಿ ಪಾಪ ಬರ್ಲಿ, ಮೋದಿಯವರು ಬಂದು ಹೋಗಕ್ಕೆ ನಮ್ದೇ ತಕೊಳ್ಳೋದಿಲ್ಲ, ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್, ಬಂದ್ ಮಾಡ್ಲಿ. ಬಟ್ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನ್ ಮಾಡಿದ್ದಾರೆ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಅದಕ್ಕೇನು ಮಾಡಿದ್ದಾರೆ. ಬರಗಾಲ ಬಂದಿದೆ, ಬರಗಾಲಕ್ಕೆ ಇವತ್ತವರೆಗೆ ಯಾಕೆ ದುಡ್ಡು ಕೊಟ್ಟಿಲ್ಲ, ಇದೆಲ್ಲ ಉತ್ತರ ಹೇಳಬೇಕು ಜನಗಳಿಗೆ. ಅಂಬೇಡ್ಕರ್ ಅವ್ರು ಬಂದ್ರು ಕೂಡ ಸಂವಿಧಾನ ಬದಲಾಯಿಸಕ್ಕಾಗೋದಿಲ್ಲ, ನಮಗೆ ಸಂವಿಧಾನ ಪರವಾಗಿ ನಾವಿದ್ದೀವಿ. ಹಾಗಿದ್ರೆ ಅನಂತಕುಮಾರ್ ಹೆಗಡೆ ಮೇಲೆ ಕ್ರಮ ತಗೊಳ್ಳಲಿಲ್ಲ? ವೈ ಅನಂತಕುಮಾರ್ ಹೆಗಡೆ 2 ಸಾರಿ ಹೇಳಿದ್ರು, ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲ ಆಗ ಹೇಳಿದಾಗ, ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ನಿಂದ ಟಿಕೆಟ್ ಬಿಕಾಸ್ ಸೋಲ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ, ದಟ್ ಈಸ್ ಎ ಡಿಫರೆಂಟ್ ಥಿಂಗ್. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ, ಮನೇಲಿ ಕೂತಿದ್ರು, ಕೊನೆಯ 3-4 ತಿಂಗಳು ಬಂದಿದ್ರು. ಹಾಗಾಗಿ ಸೋಲ್ತಾನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ ಟಿಕೆಟ್. ಬರ್ಲಿ ಪಾಪ ಬರ್ಲಿ, ಮೋದಿಯವರು ಬಂದು ಹೋಗಕ್ಕೆ ನಮ್ದೇ ತಕೊಳ್ಳೋದಿಲ್ಲ, ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್, ಬಂದು ಮಾಡಲಿ. ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಅದಕ್ಕೇನು ಮಾಡಿದ್ದಾರೆ. ಬರಗಾಲ ಬಂದಿದೆ, ಬರಗಾಲಕ್ಕೆ ಇವತ್ತವರೆಗೆ ಯಾಕೆ ದುಡ್ಡು ಕೊಟ್ಟಿಲ್ಲ, ಇದೆಲ್ಲ ಉತ್ತರ ಹೇಳಬೇಕು ಜನಗಳಿಗೆ. ಅಂಬೇಡ್ಕರ್ ಅವ್ರು ಬಂದ್ರು ಕೂಡ ಸಂವಿಧಾನ ಬದಲಾಯಿಸಕ್ಕಾಗೋದಿಲ್ಲ, ನಮಗೆ ಸಂವಿಧಾನ ಪರವಾಗಿ ನಾವಿದ್ದೀವಿ.